ಐಟಿ ಅನ್ನೋದು ನನ್ನ ತಲೆಯಲ್ಲಿ ಫಸ್ಟ್ ಗೆ ಕೋಡಿಂಗ್ ಅಂತ ಇತ್ತು. ಏಟ್ ಆಫ್ ದಿಸ್ ಜಾಬ್ಸ್ ಏನಿಲ್ಲ, ಇಟ್ಸ್ ಅಬೌಟ್ ಪ್ರಾಕ್ಟಿಕಲ್, ಇಟ್ಸ್ ನಾಟ್ ಅಬೌಟ್ ಥಿಯರಿಟಿಕಲ್. ಥಿಯರಿಟಿಕಲ್ ನಮ್ಗೆ ಏನಂತ ಹೇಳಿದ್ರೆ ಫೌಂಡೇಶನ್ ಗೆ, ಪ್ರಾಕ್ಟಿಕಲ್ ಏನಂತ ಹೇಳಿದ್ರೆ ನಮ್ ನಾಲೆಜ್ ಅನ್ನು ಬಿಲ್ಡ್ ಮಾಡೋದಕ್ಕೆ. ಬಟ್ ಕನ್ನಡ ಅಂತ ಹೇಳಿದ್ರೆ ಒಂದು ವಿಷಯ ಏನಂತ ಹೇಳಿ ಹತ್ರ ಆಗ್ತೀವಿ ನಾವು ಒಂದು ಮನುಷ್ಯರಿಗೆ, ಒಂದು ಅವ್ರ ಪಾಠ ಮಾಡುದ ಅಂತ ಒಂದು ರ್ಯಾಪ್ ಬಿಲ್ಡಿಂಗ್ ಆಗುತ್ತೆ. ಆ ರ್ಯಾಪ್ ಬಿಲ್ಡಿಂಗ್ ಇಂದ ನಮಗೂ ಅಡ್ವಾಂಟೇಜ್ ಏನು ಮುಂದೆ ನಮ್ ಕ್ಲಾಸ್ ಇಂದ ಸ್ಟಾರ್ಟ್ ಆಗೋ ತನಕ ಎಂಡ್ ತನಕ ಸಹ ಲೈಕ್ ಆಲ್ಮೋಸ್ಟ್ ನಾನು ನೈಟ್ ನಿದ್ರೆ ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತೀನಿ, ಇವಾಗ್ಲೂ ಮಾಡ್ತಿದ್ದೇನೆ ಆಫ್ಟರ್ ಗೆಟಿಂಗ್ ಪ್ಲೇಸ್ಮೆಂಟ್ ಇನ್ ಕಂಪೆನಿ. ಆಮೇಲೂ ಕನ್ಸಿಸ್ಟೆನ್ಸ್ ಪ್ರಾಕ್ಟೀಸ್ ಬೇಕು. ಲೈಕ್ ಏನಂತ ಹೇಳಿ ನಾವು ಇದುವರೆಗೆ ಕಲ್ತಿರೋದು ಮರಿಬಾರ್ದು. ಸೊ ನನ್ನ ಹೆಸರು ಯಜ್ಞನಾರಾಯಣ ಅಂತ. ಸೊ ಬೇಸಿಕಲಿ ನಾನು ಮಂಗಳೂರಿನವನು. ಸೊ 2020 ಪಾಸ್ ಔಟ್ ನಾನು. ಲೈಕ್ ಮಾಡಿರೋದು ಏರೋನಾಟಿಕಲ್ ಇಂಜಿನಿಯರಿಂಗ್, ಬಟ್ 2020 ಅಲ್ಲಿ ಲೈಕ್ ನಂಗೆ ಬ್ಯಾಕ್ಲಾಗ್ ಇತ್ತು. ಸೊ 2021 ಅಲ್ಲಿ ಪಾಸ್ ಔಟ್ ಆಗಿರೋದು ನಾನು. ಸೊ ಆಮೇಲೆ ಸೇಲ್ಸ್ ಎಕ್ಸಿಕ್ಯೂಟ್ ಆಗಿ ವರ್ಕ್ ಮಾಡ್ತಿದ್ದೆ 1.5 ವರ್ಷ ಬ್ಯಾಂಗ್ಳೂರಲ್ಲಿ. ಸೊ ಆಮೇಲೆ ಐ ಟಿ ಸ್ಕಿಪ್ ಆಗ್ಬೇಕಂತ ಹೇಳಿ AWS DevOps ಅನ್ನ ಮೈಕ್ರೋ ಡಿಗ್ರಿಯಲ್ಲಿ ತಕೊಂಡೆ. ಸೊ ಕ್ಲಾಸಸ್ ಎಲ್ಲ ಚೆನ್ನಾಗಾಗ್ತಿತ್ತು. ಅಂದ್ರೆ ನಮ್ಗೆ ಬಂದಿರೋದು ಹರೀಶ್ ಸರ್ ಅಂತೇಳಿ, ಹರೀಶ್ ನರಸಿಂಹನ್ ಸರ್ ಅಂತ. ಸೊ ಬೆಸ್ಟ್ ಟೀಚರ್ ಅವರು, ಚೆನ್ನಾಗಿ ಹೇಳ್ಕೊಡ್ತಿದ್ರು ಪ್ರಾಕ್ಟಿಕಲ್ ಆಗಿ. ಬಟ್ ಯಜ್ಞ, ನಿಮ್ಗೆ ನೀವು ಮೈಕ್ರೋ ಡಿಗ್ರಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ಸೇ ಫಾರ್ ಎಕ್ಸಾಂಪಲ್, ನೀವು ನೀವು ಪ್ಲೇಸ್ ಯಾವ್ದು ಅಂತ ಹೇಳಿದ್ರಿ ನಿಮ್ದು ಮಂಗಳೂರಲ್ಲಿ? ನಂದು ಮಂಗಳೂರಲ್ಲಿ ಬಂಟ್ವಾಳ ಅಂತ ಹೇಳಿ. ಓಕೆ, ಬಂಟ್ವಾಳ ಅಲ್ವಾ. ನಿಮ್ಗೆ ಮೈಕ್ರೋ ಡಿಗ್ರಿ ಬಗ್ಗೆ ಹೇಗೆ ಗೊತ್ತಾಯ್ತು? ನೀವು ನಮ್ದು ಏನಾದ್ರು ಆಡ್ಸ್ ನೋಡಿದ್ರಾ ಅಥವಾ ಫ್ರೆಂಡ್ಸ್ ಯಾರಾದ್ರೂ ರೆಫರ್ ಮಾಡಿದ್ರಾ? ಫ್ರೆಂಡ್ಸ್ ಹೇಳಿದ್ರು. ಓಕೆ, ಇದ್ರು. ಸೊ ಹಿಂಗೆ ಕೋರ್ಸ್ ಇದೆ ತಗೋ ಅಂತ. ಸೊ ಆಕ್ಚುಲಿ ಅಂದ್ರೆ ಮನೇಲಿ ಸಹ ಪ್ರೆಷರ್ ಬೀಳ್ತಿದ್ದು, ಸೇಲ್ಸ್ ಅಲ್ಲೇ ವರ್ಕ್ ಮಾಡ್ತಿದ್ವಿ ಅಂತ ಹೇಳಿ. ಸೊ ಹಾಗಾಗಿ IT ಬರ್ಬೇಕಂತ ಹೇಳಿ ತಕೊಂಡೆ. ಸೊ ಆಮೇಲೆ ಅದೇ ಕ್ಲಾಸ್ ಎಲ್ಲ ಆಯ್ತು. ಆಮೇಲೆ ಮೈಕ್ರೋ ಡಿಗ್ರಿ ಕಡೆಯಿಂದ ಏನು ಮಾಕ್ ಇಂಟರ್ವ್ಯೂ ಎಲ್ಲ ಇರುತ್ತೆ. ಸೊ ಅದು ಕ್ಲಿಯರ್ ಮಾಡಿದ್ಮೇಲೆ ಅವ್ರ ಕಡೆಯಿಂದ ರೆಫರ್ ಮಾಡ್ತಾರೆ. ಓಕೆ, ಬಟ್ ಯಜ್ಞ, ನೀವು ಮೈಕ್ರೋ ಡಿಗ್ರಿ ಬರೋಕ್ಕಿಂತ ಮೊದಲು ನಿಮ್ಗೆ AWS DevOps ಅಂತ ಬಗ್ಗೆ, ಇದ್ರ ಬಗ್ಗೆ ಏನಾದ್ರೂ ನಾಲೆಜ್ ಇತ್ತ ಅಥವಾ ನೀವು ಇಲ್ಲಿ ಬಂದ್ಮೇಲೆ ಎಲ್ಲಾನು ಸ್ಕ್ರಾಚ್ ಅಲ್ಲಿ ಕಲ್ತಿರೋದ? ಏನು ನಾಲೆಜ್ ಇದ್ದಿಲ್ಲ, ಕಂಪ್ಲೀಟ್ ನಾನ್ IT ಫೀಲ್ಡ್, ಸೇಲ್ಸ್ ಫೀಲ್ಡ್. ನಂಗೆ IT ಅಂದ್ರೆ ಜಸ್ಟ್ ಇದು IT ಅಂತ ಗೊತ್ತು ಅಷ್ಟೇ. ಲೈಕ್ ಕೋಡಿಂಗ್ ಅಷ್ಟೇ ಗೊತ್ತಿರೋದು, ಕೋಡಿಂಗ್ ಹಾಕ್ಬೇಕು ಆಮೇಲೆ ಕೋಡಿಂಗ್ ಎಲ್ಲ ವರ್ಕ್ ಮಾಡೋದು ಅಂತ ಹೇಳಿ. ಸೊ ಆಮೇಲೆ ಇಲ್ಲಿ ಬಂದು ತೆಗೆದು ಸಪರೇಟ್ ಆಗಿ IT ಅಲ್ಲಿ ತುಂಬಾ ಡೊಮೇನ್ಸ್ ಇದೆ. ಸೊ ಕ್ಲೌಡ್ ಡೊಮೇನ್ ಅದು ಇದು ಅಂತ ಹೇಳಿ. ಬಟ್ ನೀವು ಕಂಪ್ಲೀಟ್ಲಿ ನಾನ್ IT ಬ್ಯಾಕ್ಗ್ರೌಂಡ್ ಇಂದ ಬರೋದು ಅಂತ ಹೇಳಿದ್ರಲ್ವಾ, ಸೊ ನಿಮ್ಗೆ ಇಲ್ಲಿ ಬಂದು ಇದನ್ನು ಕಲಿಬೇಕಾದ್ರೆ ಕಷ್ಟ ಅಂತ ಫೀಲ್ ಆಗಲಿಲ್ಲ? ಯಾಕಂದ್ರೆ ತುಂಬಾ ಜನರಿಗೆ ನಾನ್ IT ಇಂದ IT ಗೆ ಶಿಫ್ಟ್ ಆಗುವವರಿಗೆ ಆ ಒಂದು ತಲೆಯಲ್ಲಿ ಪರ್ಸೆಪ್ಷನ್ ಇರುತ್ತೆ ಯಜ್ಞ, ಅಂದ್ರೆ IT ಅಂತ ಹೇಳಿದ್ರೆ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಅನ್ನ ಕಲಿಬೇಕು, ತುಂಬಾ ಕಷ್ಟ ಇರುತ್ತೆ ಹಾಗೆ ಹೀಗೆ ಅಂತ. ಸೊ ನೀವು ಕಂಪ್ಲೀಟ್ಲಿ ನಾನ್ IT ಬ್ಯಾಕ್ಗ್ರೌಂಡ್ ಇಂದ ಬಂದ್ಬಿಟ್ಟು ಇದನ್ನ ಕಲ್ತಿದ್ದೀರಲ್ವಾ? ಯಾ, ಇಟ್ಸ್ ಅಬೌಟ್ ಕಷ್ಟ ಇದೆ, ಕಷ್ಟ ಇಲ್ಲ ಅಂತೇನಿಲ್ಲ. ಯಾವ್ದಾದ್ರು ಹೊಸತನ ತಗೋತೀವಿ ಅಂತ ಹೇಳಿದ್ರೆ ಅಫ್ ಕೋರ್ಸ್ ಕಷ್ಟ ಇರುತ್ತೆ, ಕಷ್ಟ ಇಲ್ಲದ ಯಾವ್ದಿಲ್ಲ. ಬಟ್ ನಿಂಗೆ ಏನಂತ ಹೇಳಿದ್ರೆ, ಇವಾಗ ಫಸ್ಟ್ ನೀವು ಸೇಲ್ಸ್ ಗೆ ಹೋಗ್ತೀರಂತ ಆದ್ರೂ ಸಹ ನಾವು ಕಸ್ಟಮರ್ ಹತ್ರ ಯಾವ ತರ ನಾವು ಅವ್ರ ಜೊತೆ ಮೀಟ್ ಆಗ್ತೀವಿ ಮಾತಾಡ್ತೀವಿ, ಅದು ಲೈಕ್ ಎಲ್ಲ ಲರ್ನಿಂಗ್. ಸೊ ಇಲ್ಲಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, IT ಅನ್ನೋದು ನನ್ನ ತಲೆಯಲ್ಲಿ ಫಸ್ಟ್ ಗೆ ಕೋಡಿಂಗ್ ಅಂತ ಇತ್ತು. ಬಟ್ AWS DevOps ಅನ್ನೋದು ಏನಂತ ಹೇಳಿ ಮತ್ತೆ ಫಸ್ಟ್ ಗೆ ಅವರು ಲೈಕ್ ಒಂದು ವಿಡಿಯೋ ಸೆಷನ್ ಮಾಡಿದ್ರು. ಸೊ ಅದ್ರಲ್ಲಿ ಹೇಳ್ತಾರೆ ಹಿಂಗ್. ಸೊ ಏನಂತ ಹೇಳಿದ್ರೆ, ಬರ್ಬೇಕಾದ್ರೆ ಲೈಕ್ ನಾನ್ ಇಟ್ಕೊಂಡಿರೋದು ಏನಂತ ಹೇಳಿದ್ರೆ, ಪ್ರಾಕ್ಟೀಸ್ ಹಾರ್ಡ್ ವರ್ಕ್ ಅಂತ ಹೇಳಿ. ಸೊ ಅದೊಂದು ತಲೆ ಇಟ್ಕೊಂಡೆ ಬಂದಿರೋದು. ಸೊ ಆ ಪ್ರಾಕ್ಟೀಸ್ ಮತ್ತೆ ಹಾರ್ಡ್ ವರ್ಕ್ ಗೆ ಜಾಸ್ತಿ ನೀರ್ ಹಾಕಿ ಹುರಿದುಂಬಿಸಿರೋದು ನಂಗೆ ಹರೀಶ್ ಸರ್, ನರಸಿಂಹನ್ ಸರ್, ಹರೀಶ್ ಸರ್. ಸೊ ಏನಂತ ಹೇಳಿದ್ರೆ, ಅಫ್ಕೋರ್ಸ್ ಫಸ್ಟ್ ಗೆ ಅವ್ರು ಮಾಡ್ಬೇಕಾದ್ರೆ ನಮ್ಗೆ ಹೊಸತಾಗಿ ಕಾಣಿಸ್ತದೆ, ಇದೇನಪ್ಪ ಹಿಂಗೆ ಲೈಕ್ ನಮ್ಗೆ ನೆನಪಿರ್ಬೋದಾ ಅಂತ ಹೇಳಿ. ದ ಥಿಂಗ್ ಈಸ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ಕನ್ಸಿಸ್ಟೆನ್ಸ್ ಹಾರ್ಡ್ ವರ್ಕ್ ಅಷ್ಟೇ. ಅದು ಅವ್ರು ನಾನ್ IT ಇಂದ ಬರ್ಲಿ IT ಇಂದ ಬರ್ಲಿ. ಸೊ IT ಡೆವಲಪರ್ ಅವರಿಗೆ AWS ಮೇನ್ ಅವ್ರಿಗೆ ಹೊಸತ್ತೆ, ಅವರಿಗೆ ಈ ಡೆವಲಪರ್ ಅವರು ಕೇಳ್ತಾರೆ ಓ ಇದೇನಪ್ಪ ಹಿಂಗೆ ಅಂತೇಳಿ. ಥಿಂಗ್ ಇಸ್ ಕಷ್ಟ ಇದೆ, ಕಷ್ಟ ಇಲ್ಲ ಅಂತಲ್ಲ, ಕಷ್ಟ ಇಲ್ಲದೆ ಮುಂದೆ ಹೋಗು ತುಂಬಾ ಅದು ಕಷ್ಟವೇ. ಬಟ್ ಪ್ರಾಕ್ಟೀಸ್ ಅಷ್ಟೇ, ಪ್ರಾಕ್ಟೀಸ್ ಆಮೇಲೆ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ಅದೇ ಹಾರ್ಡ್ ವರ್ಕ್ ಅಷ್ಟೇ, ಬೇರೇನಿಲ್ಲ. ಅಂದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ನ ಕಲಿಬೇಕಾದ್ರೆ ನಾರ್ಮಲಿ ಕಷ್ಟ ಇರುತ್ತೆ, ಬಟ್ ನಾವು ನಮ್ಮ ತುಂಬಾ ಕಡೆಯಿಂದ ಎಫರ್ಟ್ ಅಥವಾ ಪ್ರಾಕ್ಟೀಸ್ ಹಾಕಿದ್ರೆ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ತೀವಿ. ಕಷ್ಟ ಇಲ್ಲದ ಯಾವ್ದಿಲ್ಲ, ಬಟ್ ಕಷ್ಟ ಅಂತ ಇಟ್ಕೊಂಡು ಹೋಗ್ಬಾರ್ದು, ನಾನ್ ಮಾಡ್ತೀನಿ ಅಂತ ಹೇಳಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇ, ಬೇರೇನಿಲ್ಲ. ನಮ್ ಕ್ಲಾಸ್ ಇಂದ ಸ್ಟಾರ್ಟ್ ಆಗೋ ತನಕ ಎಂಡ್ ತನಕ ಸಹ ಲೈಕ್ ಆಲ್ಮೋಸ್ಟ್ ನಾನು ನೈಟ್ ನಿದ್ರೆ ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತೀನಿ, ಇವಾಗ್ಲೂ ಮಾಡ್ತಿದ್ದೇನೆ ಫಾರ್ ಬೆಟರ್ ಫ್ಯೂಚರ್, ಬೆಟರ್ ಆಪರ್ಚುನಿಟಿ ನೆಕ್ಸ್ಟ್ ಗೆ ಮಾಡ್ತಾನೆ ಇದ್ದೀನಿ ಇವಾಗ. ಓಕೆ, ಸೊ ಯಜ್ಞ, ಈಗ ನಂದೊಂದು ಕ್ವೆಶ್ಚನ್ ಇದೆ ಏನಪ್ಪಾ ಅಂತ ಹೇಳಿದ್ರೆ, ಉಂಟಲ್ವಾ ಸಿ ನಾರ್ಮಲಿ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಅಥವಾ ಟೆಕ್ನಿಕಲ್ ಸಬ್ಜೆಕ್ಟ್ ಅನ್ನ ಕಲಿಬೇಕಾದ್ರೆ ನಿಮ್ಗೆ ಈ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಹಲವಾರು ಪ್ಲಾಟ್ಫಾರ್ಮ್ ಗಳು ಇರುತ್ತಲ್ಲ, ತುಂಬಾ ಪ್ಲಾಟ್ಫಾರ್ಮ್ ಇದೆ ಎಸ್ಪೆಷಲಿ ಕರ್ನಾಟಕದಲ್ಲಿ ನೋಡೋದಾದ್ರೆ. ಸೊ ಬಟ್ ಎಲ್ಲಾನು ಇಂಗ್ಲಿಷ್ ಅಲ್ಲಿ ಕಲಿಸ್ತಾರೆ,
ಸೊ ಬಟ್ ನೀವು ಮೈಕ್ರೋ ಡಿಗ್ರಿಯಲ್ಲಿ ಇದನ್ನ ಕನ್ನಡದಲ್ಲಿ ಕಲ್ತಿದ್ದೀರಾ. ಸೊ ನಿಮ್ಗೆ ಕನ್ನಡದಲ್ಲಿ ಕಲಿಯೋದು ಎಷ್ಟು ಈಸಿ ಅಂತ ಫೀಲ್ ಆಯ್ತು, ಅಥವಾ ಏನ್ ಅಡ್ವಾಂಟೇಜ್ ಅಂತ ಫೀಲ್ ಆಯ್ತು ನಿಮ್ಗೆ ಕನ್ನಡದಲ್ಲಿ ಕಲಿಯೋದು? ಇದೇನಂತ ಹೇಳಿದ್ರೆ, ಅಫ್ಕೋರ್ಸ್ ಇವಾಗ ಇಂಗ್ಲಿಷ್ ಅಲ್ಲೂ ಸಹ ನಮ್ಗೆ ಅರ್ಥ ಆಗುತ್ತೆ, ಕನ್ನಡ ಅರ್ಥ ಆಗುತ್ತೆ, ಬಟ್ ಅಡ್ವಾಂಟೇಜ್ ಮೋರ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಕೆಲವು ಇಂಗ್ಲಿಷ್ ಅಲ್ಲಿ ಅವರು ಕೆಲವು ಲೆಕ್ಚರ್ಸ್ ಗೊತ್ತಿರಬಹುದು, ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಗೆ ಅರ್ಥ ಆಗುವ ತರ ಪಾಠ ಮಾಡ್ತಾರೆ, ಇಲ್ಲ ಅಂತಲ್ಲ, ಕೆಲವರು ವರ್ಡ್ಸ್ ಯೂಸ್ ಮಾಡ್ತಾರೆ, ಲೈಕ್ ಸಮ್ ಟೆಕ್ನಿಕಲ್ ವರ್ಡ್ಸ್ ಅಲ್ಲ, ಸ್ವಲ್ಪ ವರ್ಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಆ ವರ್ಡ್ ನಮ್ಗೆ ಅರ್ಥನೇ ಆಗಿರಲ್ಲ, ಅದ್ ನಮ್ಗೆ ಕೇಳೋಕು ಸರಿ ಆಗಲ್ಲ. ಬಟ್ ಕನ್ನಡ ಅಂತ ಹೇಳಿದ್ರೆ ಒಂದು ವಿಷಯ ಏನಂತಾರೆ, ಹತ್ರ ಆಗ್ತೀವಿ ನಾವು ಒಂದು ಮನುಷ್ಯರಿಗೆ, ಒಂದು ಅವ್ರ ಪಾಠ ಮಾಡುದು ಅಂತ ಒಂದು ರ್ಯಾಪ ಬಿಲ್ಡಿಂಗ್ ಆಗುತ್ತೆ. ಆ ರ್ಯಾಪ ಬಿಲ್ಡಿಂಗ್ ಇಂದ ನಮಗೂ ಅಡ್ವಾಂಟೇಜ್ ಮುಂದೆ. ಇನ್ನೊಂದು ಏನಂತ ಹೇಳಿದ್ರೆ, ಯಾವ್ದೇ ರೀತಿಯ ಲೈಕ್ ಗೂಗಲ್ ಸಹಾಯ ಬೇಕಾಗಿಲ್ಲ, ಲೈಕ್ ಇಂಗ್ಲಿಷ್ ಅರ್ಥ ಏನ್ ಹುಡುಕ್ಬೇಕಂತ ಹೇಳಿ ಡೈರೆಕ್ಟ್ ಆಗಿ ಕನ್ವರ್ಸೇಷನ್ ಮಾಡ್ಬೋದು. ಕನ್ನಡ ಗೊತ್ತಿರೋ ಕನ್ನಡ, ಅವ್ರಿಗೆ ಕನ್ನಡ ಗೊತ್ತಿರೋ ಕನ್ನಡ, ಡೈರೆಕ್ಟ್ ಆಗಿ ಕನ್ವರ್ಸೇಷನ್ ಮಾಡ್ಬೋದು. ಡೌಟ್ಸ್ ಇದ್ರೆ ಡೌಟ್ಸ್ ಕೇಳಿದ್ರೆ, ಇಲ್ಲ ಅವ್ರು ಇಂಗ್ಲಿಷ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ನಾವು ಕನ್ನಡದಲ್ಲಿ ಇರ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಡೌಟ್ಸ್ ಬಂದ್ರೆ ಅದು ಕೇಳೋದಕ್ಕೆ ಒಂಥರ ಮುಜುಗರ ಆಗುತ್ತೆ. ಸರ್ ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ತಿದ್ದಾರೆ, ನಾನು ಕನ್ನಡದಲ್ಲಿ ಕೇಳಿದ್ರೆ ಏನಾಗುತ್ತೆ ಅಂತೇಳಿ. ಸೊ ಇಲ್ಲಿ ಆ ಮುಜುಗರ ಇರಲ್ಲ, ಡೈರೆಕ್ಟ್ ಆಗಿ ಕೇಳ್ಬೋದು ಕನ್ನಡದಲ್ಲಿ. ಸೊ ಕನ್ನಡದಲ್ಲಿ ಪಾಠ ಮಾಡಿದ್ರೆ ತುಂಬಾ ಅಡ್ವಾಂಟೇಜ್ ಇದೆ, ಲೈಕ್ ಇಫ್ ದೇ ಆರ್ ಇನ್ ಫ್ರಮ್ ಕರ್ನಾಟಕ. ಸೊ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕಾನ್ಸೆಪ್ಟ್ಸ್ ಎಲ್ಲ ಹೇಳುವಂಥದ್ದು, ತುಂಬಾ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಓಪನ್ ಅಪ್ ಇರುತ್ತೆ. ಸೊ ಅದು ಮೇನ್ ಅಡ್ವಾಂಟೇಜ್. ಓಕೆ, ಸೊ ಯಜ್ಞ ನಿಮ್ಗೆ ನೀವು ಈ ಕ್ಲಾಸಸ್ ಮಾಡ್ತಿರ್ಬೇಕಾದ್ರೆ ಅಲ್ಲ, ಸೊ ನಾರ್ಮಲಿ ನೀವು ಕ್ಲಾಸ್ ಟೈಮ್ ಅಲ್ಲಿ ಅಂತೂ ಏನಾದ್ರೂ ಡೌಟ್ಸ್ ಬಂದ್ರೆ ಇದನ್ನ ಕೇಳ್ತೀರಾ, ಡೌಟ್ಸ್ ಅನ್ನ ಕೇಳ್ತೀರಲ್ವ? ಬಟ್ ನೀವು ಕ್ಲಾಸ್ ಮುಗಿಸಿದ ನಂತರ ಏನಾದ್ರೂ ನಿಮ್ಗೆ ನಿಮ್ಗೆ ಪರ್ಸನಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ಬೇಕಂತ ಇದ್ರಲ್ಲ, ಸೊ ಅಂತ ಟೈಮಲ್ಲಿ ನೀವೇನಾದ್ರೂ ಡೌಟ್ಸ್ ಬಂದ್ರೆ, ಸೊ ಯಾವ ರೀತಿ ಕ್ಲಾರಿಫೈ ಮಾಡ್ತಿದ್ದೀರಿ, ಅಂದ್ರೆ ನಿಮ್ಗೆ ಏನಾದ್ರೂ ಪೋಸ್ಟ್ ಕ್ಲಾಸ್ ಸಪೋರ್ಟ್ ಸಿಕ್ತಿತ್ತಾ, ಯಾವ ರೀತಿ ಇತ್ತು? ಕ್ಲಾಸಸ್ ಆಗ್ಬೇಕಾದ್ರೆ ಹರೀಶ್ ಸರ್ ಹತ್ರ ಕೇಳ್ತಿದ್ದೆ ಡೈರೆಕ್ಟ್ ಆಗಿ. ಸೊ ಕ್ಲಾಸಸ್ ಡೌಟ್ಸ್ ಇದ್ರೆ ಅವರಿಗೆ ನಾನು ಟೆಲಿಗ್ರಾಮ್ ಅಲ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಿದ್ದೆ. ಓಕೆ, ಸೊ ಅಲ್ಲಿಂದ ರಿಪ್ಲೈ ಬರ್ತಿತ್ತು ನಿಮಗೆ ಟ್ರೈನ್? ಅವ್ರು ಫ್ರೀ ಟೈಮ್ ಆಗ್ಬೇಕಾದ್ರೆ ಅವ್ರು ರಿಪ್ಲೈ ಮಾಡ್ತಿದ್ರು. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಹರೀಶ್ ಅವ್ರದ್ದು ಹೇಳ್ಬೇಕಾದ್ರೆ ಲೈಕ್ ಅವರು ನಮ್ ಕಡೆಯಿಂದ ನಾವು ಎಫರ್ಟ್ ಹಾಕ್ಬೇಕು, ಸೊ ಆತರ ಅವ್ರು ಟ್ರೀಟ್ ಮಾಡ್ತಿದ್ರು. ಲೈಕ್ ಎಲ್ಲವೂ ಸ್ಪೂನ್ ಫೀಡ್ ಮಾಡ್ತಿರಲಿಲ್ಲ, ಒಮ್ಮೆ ಸ್ಪೂನ್ ಫೀಡ್ ಮಾಡ್ತಾರಷ್ಟೇ, ಆಮೇಲೆ ನಮ್ ಕಡೆಯಿಂದ ಯಾವ್ದು ಎಫರ್ಟ್ ಮಾಡಿ ಓವರ್ಕಮ್ ಬರ್ಬೇಕು ಅಂತೇಳಿ ಇದ್ ಮಾಡ್ತಿದ್ರು. ಸೊ ಸೆಲ್ಫ್ ಲರ್ನಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಟ್ರೈನಿಂಗ್. ತುಂಬಾ ಅವರು ಇದು ಸಪೋರ್ಟ್ ಮಾಡ್ತಿದ್ರು ಸೆಲ್ಫ್ ಲರ್ನಿಂಗ್ ಗೆ. ನೀವು ನೋಡಿ ಹುಡುಕಿ, ಫಸ್ಟ್ ತಪ್ಪ ಆದ್ರೆ ಹೆಲ್ಪ್ ಮಾಡ್ತಾರೆ, ಸೆಕೆಂಡ್ ಟೈಮ್ ತಪ್ಪ ಆದ್ರೆ ನೋಡಿ ಗೂಗಲ್ ಇದೆ, ಯೂಟ್ಯೂಬ್ ಇದೆ, ಮತ್ತೆ ಕ್ಲಾಸಸ್ ಇದೆ, ರೆಕಾರ್ಡಿಂಗ್ ಕ್ಲಾಸಸ್ ಇದೆ, ನೀವು ಪ್ರಾಕ್ಟೀಸ್ ಮಾಡಿ, ಎರಡ್ ಸಲ ತಪ್ಪ ತೊಂದ್ರೆ ನೀವು ಮಾಡಿ ಆವಾಗ. ಸೊ ಅದು ಮೇನ್ ಇದು ಕಲಿಬೇಕಾದ್ರೆ. ಸೊ ಯಜ್ಞ, ಇವಾಗ ನೀವು ಈ 2 ಮಂತ್ಸ್ 2.5 ಮಂತ್ಸ್ ಏನೋ ನೀವು ಕಂಪ್ಲೀಟ್ ಮಾಡಿದಿರಲ್ಲ, ಸೊ ಇದರಲ್ಲಿ ನೀವು ಹಲವಷ್ಟು ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡಿದ್ದೀರಾ, ಅಂದ್ರೆ ಲೈವ್ ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡಿದ್ದೀರಾ. ಸೊ ಈ ಪ್ರಾಜೆಕ್ಟ್ ಬಿಲ್ಡಿಂಗ್ ನಿಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಫೀಲ್ ಆಯ್ತು, ಎಸ್ಪೆಷಲಿ ನೀವು ಇಂಟರ್ವ್ಯೂ ಅಂತ ಹೋದಾಗ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕೆ ನಿಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಫೀಲ್ ಆಯ್ತು ಪ್ರಾಜೆಕ್ಟ್ ಬಿಲ್ಡಿಂಗ್? ಏನಂತ ಹೇಳಿದ್ರೆ, ಅದೇ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಕೇಳ್ತಾರೆ ಅವ್ರು, ಅಫ್ಕೋರ್ಸ್ ಕೇಳ್ತಾರೆ, ಏನಾದ್ರೂ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ ಮಾಡಿದಿರ ಅಂತ ಕೇಳ್ತಾರೆ ಅವ್ರು. ಸೊ ನಾನು ಹೇಳ್ತೀನಿ ಫ್ರೆಶರ್ ಅಂತ ಹೇಳಿ, ಬಟ್ ಅದೇ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಮ್ಗೆ ಡಿಸ್ಕ್ರೈಬ್ ಮಾಡ್ಬೋದು. ಸೊ ಅದೇನಂತ ಹೇಳಿದ್ರೆ, ಇವಾಗ 10-15 ಮಿನಿಟ್ಸ್ ಇಂಟರ್ವ್ಯೂ ಇದ್ರೆ 5 ಮಿನಿಟ್ಸ್ ನಾವು ಅಲ್ಲೇ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೋದು ನಮ್ಗೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಕೆಲವು ಸರ್ವಿಸಸ್ ಬಗ್ಗೆ ನಾಲೆಜ್ ಇರುತ್ತೆ ನಮ್ಗೆ, ಪ್ರಾಜೆಕ್ಟ್ ಮಾಡಿದ ಕಾರಣದಿಂದ ಅದ್ ಯಾಕೆ ಯೂಸ್, ಏನ್ ಯೂಸ್, ಪರ್ಪಸ್ ಏನು, ಪರ್ಟಿಕ್ಯುಲರ್ ಆಗಿ ಟೂಲ್ಸ್ ಇದೆ, ಪರ್ಟಿಕ್ಯುಲರ್ ಸರ್ವಿಸ್ ಇದೆ, ಪ್ರಾಜೆಕ್ಟ್ ಮಾಡಿದ ತುಂಬಾ 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 ಯೂಸ್ ಇದೆ. ಲೈಕ್ ನಮ್ಗೆ ನಾಲೆಜ್ ಜಾಸ್ತಿ ಆಗುತ್ತೆ, ಅದ್ ಏನ್ ನಮ್ಗೆ ಹೆಸಿಟೇಟ್ ಇರೋದು ಅದು ಹೋಗುತ್ತೆ. ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ, ಅಂದ್ರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನ ನಿಮ್ಗೆ ಕಾನ್ಫಿಡೆಂಟ್ ಆಗಿ ಪ್ರೆಸೆಂಟ್ ಮಾಡಬಹುದು ಇಂಟರ್ವ್ಯೂ ಅಂತ ಬಂದಾಗ. ಓಕೆ, ಸೊ ಯಜ್ಞ, ಸೊ ಐ ಥಿಂಕ್ ಒನ್ ಲಾಸ್ಟ್ ಕ್ವೆಶನ್. ಸೊ ನಿಮ್ಗೆ ನೀವು ಲಾಸ್ಟ್ ಎಂಡ್ ನಿಮ್ಮ ಕೋರ್ಸ್ ಮುಗಿಸಿದ ನಂತರ ನಮ್ಮ ಮೈಕ್ರೋ ಡಿಗ್ರಿ ಕಡೆ ನಿಮಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂತ ಬರುತ್ತೆ, ಅಂದ್ರೆ ಈ ರೆಸ್ಯೂಮ್ ಬಿಲ್ಡಿಂಗ್ ಸೆಷನ್ ಆಗಿರ್ಬೋದು, ಇಂಟರ್ವ್ಯೂ ಪ್ರಿಪರೇಷನ್ ಆಗಿರ್ಬೋದು. ಸೊ ಅದರ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತೀರಾ, ಯಾವ ರೀತಿ ಇತ್ತು ಅಂತ? ಹಾ, ನಮ್ಗೆ ಬಿಲ್ಡಿಂಗ್ ಸೆಷನ್ ತಗೊಂಡಿರೋದು ಇವರು, ನಾನು ಇದು ನೋಡಿದ್ದೆ, ಆಕ್ಚುಲಿ ರೆಕಾರ್ಡಿಂಗ್ ಸೆಷನ್ ನೋಡಿದ್ದೆ ಇದಕ್ಕಿಂತ ಮುಂಚೆ. ಆಮೇಲೆ ಮಣಿಕಂಠ ಸರ್ ಬಂದು ತಗೊಂಡಿದ್ರು ನಮ್ಗೆ ರೆಸ್ಯೂಮ್ ಬಿಲ್ಡಿಂಗ್ ಸೆಷನ್. ಸೊ ಅವರು ಲೈಕ್ ಟ್ರಿಕ್ಸ್ ಹೇಳ್ಕೊಟ್ರು ಹೆಂಗೆ ಏನ್ ಮಾಡ್ಬೇಕಂತೇಳಿ, ಮತ್ತೆ ಅದ್ರ ಜೊತೆಗೆ ಅದೇ ಆಮೇಲೆ ಯಾವ ತರ ಯೂಸ್ ಮಾಡ್ಬೇಕು, ಲೈಕ್ ಅವ್ರು ಕೆಲವು ಹೇಳಿದ್ರು ಅಂದ್ರೆ ಹಿಂಗ್ ಮಾಡಿದ್ರೆ ಹಂಗಿಂಗ್ ಮಾಡಿದ್ರೆ ಒಳ್ಳೇದು, ಅಂದ್ರೆ ಕೆಲವು ಮೇಲ್ ತಕೊಂಡು ನಾವು ಲಿಂಕ್ಡ್ಇನ್ ಅಲ್ಲಿ ಹೆಚ್ ಆರ್ ಮೇಲ್ ಇರ್ತಾರೆ ಕಲೆಕ್ಷನ್ ಮಾಡಿಕೊಂಡು, ಸೊ ಆದಷ್ಟು ಅವರಿಗೆ ನಾವು ಪರ್ಸನಲ್ ಆಗಿ ಮೇಲ್ ಮಾಡಿ ನಮ್ಮ ರೆಸ್ಯೂಮ್ ಅನ್ನ, ಸೊ ಆತರ ಅವ್ರು ಹೇಳಿ, ಅದು ಆಕ್ಚುಲಿ ಗುಡ್ ಸೆಷನ್ ಅದು. ಸೊ ಏನಂತ ಹೇಳಿದ್ರೆ, ಇವಾಗ ಏನಂತ ಹೇಳಿದ್ರೆ, ನೀವು ಕಲ್ತ್ರೆ ಮಾತ್ರ ಸಾಲದು, ನಾವು ನಮ್ 50% ನಮ್ ನಾಲೆಜ್ ಮೇಲಿರುತ್ತೆ, ನಮ್ ಕೆಲಸ ಸಿಗ್ಬೇಕಾದ್ರೆ 50% 50 ಅಥವಾ 60% ನಾಲೆಜ್ ಇದೆ, ಇನ್ನು ಉಳಿದಿರೋ 40% ಹೆಂಗೆ ರಿಕ್ರೂಟರ್ನ ನಾವು ನಮ್ ಕಡೆ ಕಾಣ್ಬೇಕು ಆತರ.
ಎಕ್ಸಾಕ್ಟ್. ಸೊ ನಿಮ್ಮನ್ನ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ರೀಚ್ ಔಟ್ ಆಗಬೇಕು ಅಂತ ಹೇಳ್ಕೊಡ್ತೀರಿ? ಓಕೆ, ಆಸಮ್. ಸೊ ಒನ್ ಲಾಸ್ಟ್ ಕ್ವಶನ್ ಯಜ್ಞ. ಸೊ ಈಗ ನೀವೇ ಹೇಳಿದ್ರಿ, ನೀವು ನಿಮ್ಮ ಫ್ರೆಂಡ್ ನ ಮುಖಾಂತರ ನಿಮ್ಗೆ ಮೈಕ್ರೋ ಡಿಗ್ರಿ ಬಗ್ಗೆ ಗೊತ್ತಾಯ್ತು. ಸೊ ಇಲ್ಲಿ ಬಂದ್ರಿ, ಐಟಿ ಫೀಲ್ಡ್ ಬರ್ಬೇಕಂತ ಕೋರ್ಸ್ ಅನ್ನ ಕಲಿತು ಫೈನಲಿ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಹೀಗೇನೆ, ಸೊ ನಿಮ್ಮ ವಿಡಿಯೋ ನೋಡ್ಬಿಟ್ಟು, ಸೊ ಇನ್ನು ಯಾರಿಗಾದ್ರೂ ಬರ್ಬೇಕಂತ ಇದ್ರೆ ಅಥವಾ ಐ ಟಿ ಫೀಲ್ಡ್ ಗೆ ಬರ್ಬೇಕಂತ ಇದ್ರೆ, ಯಾಕಂದ್ರೆ ಅವ್ರ ತರಲ್ಲೂ ಕೂಡ ಅಷ್ಟೊಂದು ಕ್ವಶನ್ಸ್ ಇರೋದಲ್ಲ, ಕಷ್ಟ ಇರುತ್ತೆ, ಹೇಗಿರುತ್ತೆ, ಈಸಿ ಇರುತ್ತೆ ಅಂತ. ಸೊ ಅವರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ, ಒಂದ್ 60 seconds ಅಲ್ಲಿ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನ್ ಹೇಳುದೇನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಕಂಪೇರಿಂಗ್ ಟು ಮೈಕ್ರೋ ಡಿಗ್ರಿ ಪ್ಲಾಟ್ಫಾರ್ಮ್ ಟು ಅದರ್ ಪ್ಲಾಟ್ಫಾರ್ಮ್, ನನ್ನ ಪ್ರಕಾರ ಮೈಕ್ರೋ ಡಿಗ್ರಿ ಆದಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಹೇಳಿಕೊಡ್ತಾರೆ. 20,000 ಅಲ್ಲಿ AWS DevOps ಅಂತ ಬಂದ್ರೆ ನಂಗೆ ಬೇರೆ ಇದು ಗೊತ್ತಿಲ್ಲ, ಯಾಕಂದ್ರೆ AWS DevOps ಬೇರೆ ಪ್ಲಾಟ್ಫಾರ್ಮ್ ಅಂತ ಸ್ವಲ್ಪ ಕಾಸ್ಟ್ ತಗೊಳ್ತಾರೆ ಆತರ. ಸೊ ನಾನು ಮೇನ್ ಆಗಿ ಹೇಳ್ತಿರೋದು ಏನಂತ ಹೇಳಿದ್ರೆ, ಕನ್ಸಿಸ್ಟೆನ್ಸ್ ಪ್ರಾಕ್ಟೀಸ್, ಕನ್ಸಿಸ್ಟೆನ್ಸ್ ಹಾರ್ಡ್ ವರ್ಕ್ ಅಷ್ಟೇ. ಸೊ ನೀವು ಎಕ್ಸೈಟ್ ಅಲ್ಲಿ ಬಂದು ಒಂದೆರಡು ದಿನ, 3 ದಿನ ಅಥವಾ 1 ವಾರ ಪ್ರಾಕ್ಟೀಸ್ ಮಾಡಿ ಸಾಕು, 8ನೇ ದಿನ ನಾನು ಸ್ವಲ್ಪ ರೆಸ್ಟ್ ಆಗುತ್ತೇನೆ ಅಂತ ಹೇಳಿದ್ರೆ ಆಗಲ್ಲ, ಅದು ಕನ್ಸಿಸ್ಟೆಂಟ್ ಹೋಗುತ್ತೆ. ದ ಥಿಂಗ್ ಇಸ್ ಕನ್ಸಿಸ್ಟೆನ್ಸ್ ಪ್ರಾಕ್ಟೀಸ್. ಆಫ್ಟರ್ ಗೆಟಿಂಗ್ ಪ್ಲೇಸ್ಮೆಂಟ್ ಇನ್ ಕಂಪೆನಿ ಆಮೇಲೂ ಕನ್ಸಿಸ್ಟೆನ್ಸ್ ಪ್ರಾಕ್ಟೀಸ್ ಬೇಕು. ಲೈಕ್ ಏನಂತ ಹೇಳಿ, ನಾವು ಇದುವರೆ ಕಲ್ತಿರೋದು ಮರಿಬಾರ್ದು. AWS ಜಾಬ್ಸ್ ಏನಿಲ್ಲ, ಇಟ್ಸ್ ಅಬೌಟ್ ಪ್ರಾಕ್ಟಿಕಲ್, ಇಟ್ಸ್ ನಾಟ್ ಅಬೌಟ್ ಥಿಯರಿಟಿಕಲ್. ಥಿಯರಿಟಿಕಲ್ ನಮ್ಗೆ ಏನಂತ ಹೇಳಿದ್ರೆ ಫೌಂಡೇಶನ್ ಗೆ, ಪ್ರಾಕ್ಟಿಕಲ್ ಏನಂತ ಹೇಳಿದ್ರೆ ನಮ್ ನಾಲೆಜ್ ಅನ್ನು ಬಿಲ್ಡ್ ಮಾಡೋದಕ್ಕೆ. ಪ್ರಾಕ್ಟಿಕಲ್ ಆಗಿ ಮಾಡ್ತಾನೆ ಇರ್ಬೇಕು ಅಷ್ಟೇ, ಅದೇ ಹೇಳ್ತು. ಪ್ರಾಕ್ಟಿಕಲ್ ಆಗಿ ಮಾಡ್ತಿರ್ಬೇಕು, ಹಾರ್ಡ್ ವರ್ಕ್ ಮಾಡ್ತಿರ್ಬೇಕು. ನಂದು ಒಂದೇ ಆನ್ಸರ್, ಹಾರ್ಡ್ ವರ್ಕ್ ಅಷ್ಟೇ. ಓಕೆ, ಸೊ ನಿಮ್ಮ ಕಡೆ ನಾವು ಆಸ್ ಸ್ಟೂಡೆಂಟ್ ನಮ್ಮ ಕಡೆಯಿಂದ ನಾವು ಎಫರ್ಟ್ ಹಾಕಿದ್ರೆ ಯಾರು ಕೂಡ ಇದನ್ನ ಕ್ರ್ಯಾಕ್ ಮಾಡಬಹುದು ಅಂತ ಹೇಳ್ತಿದ್ದೀರಾ? ಹಾ, ಇನ್ನೊಂದೇನಂತ ಹೇಳಿದ್ರೆ, ಮತ್ತೆ ಇನ್ನೊಂದು, ಅವರು ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ ಅವರು ಹೋಗ್ಬೇಕಾದ್ರೆ, ದೇ ಶುಡ್ ನಾಟ್ ಎಕ್ಸ್ಪೆಕ್ಟ್ ದ 100% ಎಕ್ಸ್ಪೆಕ್ಟ್ ಫ್ರಮ್ ಪ್ಲಾಟ್ಫಾರ್ಮ್, ಮೈಕ್ರೋ ಡಿಗ್ರಿ ಆಗಲಿ ಯಾವುದೇ ಆಗಲಿ. ಈಗ ಮೈಕ್ರೋ ಡಿಗ್ರಿ ಎಕ್ಸಾಂಪಲ್ ತಗೊಂಡ್ರೆ, ಅವ್ರು 100% ಮೈಕ್ರೋ ಡಿಗ್ರಿ ಅವರಿಂದಲೇ ಬೇಕು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ತಗೋಬಾರ್ದು. ದ ಥಿಂಗ್ ಈಸ್, ಅವರು ಅವ್ರ ಕಡೆಯಿಂದ ಆಲ್ಮೋಸ್ಟ್ ಹಾರ್ಡ್ ವರ್ಕ್ ಹಾಕ್ಲೇಬೇಕು. ಸೊ ಇವಾಗ ನಾನು ನೋಡಿದ ಪ್ರಕಾರ ಏನಂತ ಹೇಳಿದ್ರೆ, ಇವರು ಜಾಯ್ನ್ ಆಗ್ತಾರೆ, ಜಾಯ್ನ್ ಆದ್ಮೇಲೆ ಲೈಕ್ ಇವ್ರ ಕಡೆಯಿಂದ ಎಫರ್ಟ್ ಇರಲ್ಲ ಅಷ್ಟು, ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದೆಮ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್. ಹಂಗಾಗಬಾರ್ದು. ನಮ್ ಕಡೆಯಿಂದ ಅವ್ರು, ನಾನ್ ಇಲ್ಲಿ ಕಲ್ತಿರೋದು ಏನಂತ ಹೇಳಿದ್ರೆ, ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್, ನಿಮ್ಗೆ ಬೇಕಾಗಿರೋದು ಫೌಂಡೇಶನ್, ನಿಮ್ಗೆ ಬೇಕಾಗಿರೋದು ಫೌಂಡೇಶನ್ ಆಫ್ ನಾಲೆಜ್ ನಿಮ್ಗೆ ಮೈಕ್ರೋ ಡಿಗ್ರಿ ಕೊಡ್ತಾರೆ. ಅದ್ರ ಬಗ್ಗೆ ಡೌಟ್ಸ್ ಇಲ್ಲ, ಏನು ನಾಲೆಜ್ ಬೇಕು ಅದ್ರ ಬಗ್ಗೆ ಖಂಡಿತ ಕೊಡ್ತಾರೆ. ನಮ್ ಕಡೆಯಿಂದ ಅಷ್ಟೇ ಎಫರ್ಟ್ ಬೇಕು ಅದ್ ಬಿಲ್ಡ್ ಮಾಡೋದಕ್ಕೆ. ಸೊ ಇದು ನಂದು ನಮ್ ಕಡೆಯಿಂದ. ಅದಂದ್ರೆ ಎರಡು ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಅಂತ ಹೇಳ್ತೇವಲ್ಲ, ಸೊ ಅದೇ ರೀತಿ. ಸೊ ನಮ್ ಕಡೆಯಿಂದ ಹೇಗೆ ಎಫರ್ಟ್ ಇರುತ್ತೆ, ಸ್ಟೂಡೆಂಟ್ ಕೂಡ ಅಷ್ಟೇ ರೀತಿ ಎಫರ್ಟ್ ಹಾಕಿದ್ರೆ ನಿಮ್ಗೆ ಈಸಿಲಿ ಕ್ರ್ಯಾಕ್ ಮಾಡಬಹುದು. ಓಕೆ, ಸೊ ವಂಡರ್ಫುಲ್ ಯಜ್ಞ. ಐ ಥಿಂಕ್ ನಿಮ್ ಜೊತೆ ಮಾತಾಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಅಂಡ್ ಸೊ ನನ್ ಕಡೆಯಿಂದನು, ಅಂಡ್ ಆನ್ ಬಿಹಾಫ್ ಆಫ್ ಎಂಟೈರ್ ಟೀಮ್ ಆಫ್ ಮೈಕ್ರೋ ಡಿಗ್ರಿ, ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಫ್ಯೂಚರ್. ಸೊ ಹೀಗೇನೆ ಗ್ರೋ ಆಗ್ತೀರಿ, ಹೀಗೇನೆ ಲರ್ನ್ ಮಾಡ್ತೀರಿ. ಸೊ ನಿಮ್ಮಲ್ಲಿ ಆ ಒಂದು ಏನ್ ಪ್ಯಾಷನ್ ಇದೆ ಅದನ್ನ ಹಾಗೆ ಇಟ್ಕೊಂತೀವಿ, ಯಾಕಂದ್ರೆ ಇಟ್ ವಿಲ್ ಟೇಕ್ ಯು ಟು ಹೈಟ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ, ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.